ಇವತ್ತು ಈ ಸಭೆಯನ್ನು ಕರೆದಿದ್ದು ಮುಖ್ಯವಾಗಿ ಮಂಡ್ಯ ಜಿಲ್ಲೆಯ ನಮ್ಮ ಬೆಂಬಲಿಗರು ಏನಿದ್ದಾರೆ ಅವ್ರನ್ನೆಲ್ಲ ಕರೆದು ಈ ಒಂದು ಅಂದರೆ ನಾನು ಸಂಸದೆಯಾಗಿ 5 ವರ್ಷಗಳ ಒಂದು ಕಂಪ್ಲೀಷನ್ ಆಗ್ತಿರೋ ಈ ಸಮಯದಲ್ಲಿ ಈ ಜರ್ನಿಯ ಬಗ್ಗೆ ಒಂದಷ್ಟು ಮಾತಾಡಿದ್ವಿ. ಅವರವರ ಅಭಿಪ್ರಾಯಗಳು, ಈ ಒಂದು 5 ವರ್ಷಗಳ ಒಂದು ನೆನಪುಗಳು, ನಾವು ಮಾಡಿದಂಥ ಒಂದು ಕೆಲಸ ಏನಿದೆ ಅದರ ಬಗ್ಗೆ ಅವರು ಅವರವರ ಒಪಿನಿಯನ್ಸ್ನ ಕೊಟ್ಟರು. ಒಂದು ಒಳ್ಳೆ ಪಾಸಿಟಿವ್ ಚರ್ಚೆ ಆಯಿತು. ಮುಂದಿನ ಒಂದು ಲೋಕಸಭಾ ಎಲೆಕ್ಷನಲ್ಲಿ ಯಾವ ರೀತಿ ನನ್ನನ್ನು ನೋಡೋಕ್ಕೆ ಇಷ್ಟಪಡ್ತಾರೆ ಅನ್ನುವಂಥ ಮಾತುಗಳು, ಅದನ್ನು ಚರ್ಚೆ ಮಾಡಿದ್ವಿ. ಸೊ ಒಟ್ಟಿನಲ್ಲಿ ಇದರಲ್ಲಿ ತುಂಬಾ ಒಂದು ವಿಶ್ವಾಸ ತುಂಬಿಸೋ ಅಂಥ ಒಂದು ಕೆಲಸ ಆಗಿತ್ತು. ಯಾಕೆಂದರೆ ಹಲವಾರು ಸೋಷಿಯಲ್ ಮೀಡಿಯಾಗಳಲ್ಲಿರ್ಬೋದು ಅಥವಾ ಮೀಡಿಯಾದಲ್ಲಿ ದಿನೇ ದಿನೇ ಬೇರೆ ಬೇರೆ ರೀತಿಯ ಒಂದು ನ್ಯೂಸನ್ನು ನೋಡಿದಾಗ ಸ್ವಲ್ಪ ಗೊಂದಲಗಳು ಆಗೋದು ಸಹಜ. ಸೊ ಅದೆಲ್ಲ ಏನೂ ಇಲ್ಲ, ನಾವು ನಿಮ್ಮ ಜೊತೆಯಲ್ಲಿ ಇದ್ದೀವಿ ಅನ್ನುವಂಥ ಮಾತುಗಳನ್ನ ದೃಢವಾಗಿ ನಮ್ಮ ಬೆಂಬಲಿಗರೆಲ್ಲ ಇವತ್ತು ಹೇಳಿದ್ದಾರೆ. ಸೊ ಅದೇ ಈ ಸಭೆಯ ಒಂದು ಮೂಲ ಉದ್ದೇಶವಾಗಿತ್ತು. ದರ್ಶನ್ ಅವರು ನಮ್ಮ ಎಲೆಕ್ಷನಲ್ಲಿ 5 ವರ್ಷಗಳ ಹಿಂದೆ ಯಾವ ರೀತಿ ನನ್ನ ಜೊತೆಯಲ್ಲಿ ಒಂದು ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಅಷ್ಟು ಶ್ರಮ ಪಟ್ಟು ನನಗೋಸ್ಕರ ಕೆಲಸ ಮಾಡಿ ನನ್ನ ಗೆಲುವಿಗೆ ಒಂದು ಮುಖ್ಯವಾದ ಕಾರಣವಾಗಿದ್ದರು. ಇವತ್ತಿಗೂ ಅಷ್ಟೇ, ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ, ನೀವೆಲ್ಲ ನಮ್ಮ ಜೊತೆಯಲ್ಲಿ ಇರಬೇಕು ಅಂತ ನಮ್ಮ ಬೆಂಬಲಿಗರನ್ನು ಉದ್ದೇಶಿಸಿ ಅವರು ಮಾತಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.